ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇದು ನ್ಯೂಸ್ 6. ನಾನು ಪವಿತ್ರ ವೆಂಕಟೇಶ್. ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್ಸ್. ಗಡಿಭಾಗದಲ್ಲಿ ಕನ್ನಡವನ್ನ ಬಳಸಬೇಕಾದ ಕರ್ತವ್ಯ ಪ್ರತಿಯೊಬ್ಬ ಕನ್ನಡಿಗರದು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್. ಸಚಿವ ಸಂಪುಟದಿಂದ ಮಾಧುಸ್ವಾಮಿಯನ್ನ ಕೈಬಿಡುವಂತೆ ಒತ್ತಾಯಿಸಿ ವಿವಿಧ ರೈತಪರ ಹಾಗೂ ಕನ್ನಡಪರ ಸಂಘಟನೆಗಳು ಕೋಲಾರದಲ್ಲಿ ಪ್ರತಿಭಟನೆ. ಮುಳಬಾಗಿಲಿನ ಪುರಾಣ ಪ್ರಸಿದ್ಧ ಆಂಜನೇಯ ದೇವಾಲಯದಲ್ಲಿ ಕಳ್ಳತನ ಮಾಡಲು ಹೋಗಿ ಸಿಕ್ಕಿಬಿದ್ದ ಕಳ್ಳ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಬಂದಿದ್ದ ಕಾರ್ಮಿಕನಿಂದಲೇ ಕೃತ್ಯ. ಮೊಬೈಲ್ ಕಳುವಾಗಿರುವ ವಿಚಾರವಾಗಿ ಗೆಳೆಯರೊಂದಿಗೆ ಆರಂಭಗೊಂಡಿದ್ದ ಗಲಾಟೆ ಒಬ್ಬನ ಕೊನೆಯಲ್ಲಿ ಅಂತ್ಯಗೊಂಡಿದೆ. ಡಿಸಿಸಿ ಬ್ಯಾಂಕ್ ಸಾರ್ವಜನಿಕರ ಸ್ವತ್ತು, ಬ್ಯಾಂಕ್ನಲ್ಲಿ ಪಕ್ಷ ರಾಜಕೀಯ ನಡೆಯುತ್ತಿಲ್ಲ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಾಲಹಳ್ಳಿ ಗೋವಿಂದಗೌಡ. ಬಂಗಾರಪೇಟೆ ಗಡಿಯಲ್ಲಿ ಮತ್ತೆ ಶುರುವಾಯಿತು ಕಾಡಾನೆಗಳ ಹಾವಳಿ. ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ. ದೆಹಲಿ ಕರ್ನಾಟಕ ಸಂಘದ ನೂತನ ಅಧ್ಯಕ್ಷರಿಂದ ಕುರುಡುಮಲೆ ವಿನಾಯಕನ ದರ್ಶನ. ಕೆಜಿಎಫ್ನ ಬೆಮ್ಮೆಲ್ ನಗರದ ಬೆಮ್ಮೆಲ್ ಕಲಾಕ್ಷೇತ್ರದಲ್ಲಿ ಅಮೃತ ಗೀತ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬೆಮ್ಮೆಲ್ ನಗರದ ಕನ್ನಡ ಮಿತ್ರರು ಮತ್ತು ಬಿಇಎಂಎಲ್ ಆಡಳಿತ ವರ್ಗದ ಸಹಯೋಗದಲ್ಲಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ವತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂಗವಾಗಿ ಅಮೃತ ಗೀತ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕದ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಹಾರಾಷ್ಟ್ರ ಮತ್ತು ಕೇರಳ ಗಡಿಗಳಲ್ಲಿ ಭಾಷಾ ಸಮಸ್ಯೆ ಹೆಚ್ಚಾಗಿದ್ದು ತಮಿಳುನಾಡು ಆಂಧ್ರ ಗಡಿಗಳಲ್ಲಿ ಅಷ್ಟೊಂದು ಸಮಸ್ಯೆ ಇಲ್ಲ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ರಾಜ್ಯದ 63 ತಾಲೂಕುಗಳು ಸೇರಲಿದ್ದು ಕರ್ನಾಟಕ ಜಿಲ್ಲೆಯ ಕೆಜಿಎಫ್, ಬಂಗಾರಪೇಟೆ, ಮಾಲೂರು, ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ಸೇರಲಿದ್ದು ಈ ತಾಲೂಕುಗಳ ಜನರ ಶೈಕ್ಷಣಿಕ ಆರೋಗ್ಯ ಅಭಿವೃದ್ಧಿ ಮಾಡುವ ಕಡೆ ಒತ್ತು ನೀಡುತ್ತದೆ ಎಂದರು. ಕನ್ನಡ ಮಿತ್ರರು ಸಂಘದ ಅಧ್ಯಕ್ಷ ಆರ್.ಎ.ಎಸ್. ಪಾಟೀಲ್ ಮಾತನಾಡಿ, ಗಡಿ ನಾಡಾದ ಈ ಪ್ರದೇಶ ಮತ್ತು ಈ ತಾಲೂಕುಗಳ ಅಭಿವೃದ್ಧಿಗೆ ಸರ್ಕಾರ ಇನ್ನೂ ಹೆಚ್ಚಿನ ಅನುದಾನ ನೀಡಬೇಕು ಎಂದರು. ಕೆಜಿಎಫ್ನ ತಮಿಳು ಸಂಘ ಕಳೆದ ನವೆಂಬರ್ನಲ್ಲಿ ಮೊದಲ ಬಾರಿಗೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಅಂದಿನಿಂದ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. ಇಲ್ಲಿ ನಾವು ಅನ್ಯೋನ್ಯವಾಗಿದ್ದೇವೆ ಎಂದರು. ಇನ್ನು ಕವಿ ವೆಂಕೋಬರಾವ್ ಪಡತಾರೆ ರಚನೆ ಮಾಡಿರುವ ಚಂದ್ರಮತಾರೆ ಎಂಬ ಕವನ ಸಂಕಲನ ಬಿಡುಗಡೆ ಮಾಡಲಾಯಿತು. ನಂತರ ಶಾಲಾ ಸುಗಮ ಸಂಗೀತ ನೆರವೇರಿತು. ಕಾರ್ಯಕ್ರಮದಲ್ಲಿ ಕವಿ ಪ್ರೊಫೆಸರ್ ದೊಡ್ಡರಂಗೇಗೌಡ, ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಅಧ್ಯಕ್ಷ ವೈಕೆ ಮುದ್ದುಕೃಷ್ಣ, ಕಾರ್ಯದರ್ಶಿ ನಗರ ಶ್ರೀನಿವಾಸ ಉಡುಪ, ಕವಿ ಎಚ್.ಎಸ್. ವೆಂಕಟಮೂರ್ತಿ, ಲಕ್ಷ್ಮಣರಾವ್, ಬೆಮ್ಮೆಲ್ನ ಮತ್ತೋರ್ವ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಸಮೀರ್, ನಾಗಾನಂದ ಕೆಂಪರಾಜ್, ಪೌರಯುಕ್ತ ನವೀನ್ ಚಂದ್ರ, ತಹಶೀಲ್ದಾರ್ ಸುಜಾತ ಮೊದಲಾದವರು ಭಾಗಿಯಾಗಿದ್ದರು. ಗಡಿನಾಡಿನ ಕನ್ನಡಿಗರ ಸ್ಥಿತಿಯನ್ನು ಸಹ ಕಲ್ಪಿಸಿಕೊಂಡಿದ್ರು ಅನ್ನೋದನ್ನು ನೋಡಿದಾಗ, ಕವಿಯನ್ನು ನಾವು ಯಾಕೆ ದಾರ್ಶನಿಕರು ಅಂತ ಕರೀತೇವೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಅರ್ಥವಾಗುತ್ತೆ. ಒಬ್ಬ ಕವಿ ತನ್ನ ಅಂತರಂಗದ ಸುಂದರ ಭಾವನೆಗಳನ್ನು ಜನಸಮುದಾಯಕ್ಕೆ ಮುಟ್ಟಿಸುವ ಹಂತದಲ್ಲಿ ಒಂದು ಬದುಕಿನ ಸಂದೇಶವನ್ನು ನೀಡ್ತಾನೆ, ಜೊತೆಗೆ ಮುಂದಿನ ದಿನಗಳ ಆಶಯವನ್ನು ಸಹ ವ್ಯಕ್ತಪಡಿಸ್ತಾನೆ. ಆ ಹಿನ್ನೆಲೆಯಲ್ಲಿ ಕರ್ಕಿಯವರು, ನಡುನಾಡೇ ಇರಲಿ ಗಡಿನಾಡೇ ಇರಲಿ ಕನ್ನಡದ ಕಲೆಯ ಕೆಚ್ಚೆಯವನ್ನು ಮಾತನಾಡ ಹೇಳಿದ್ದಾರೆ. ಸಚಿವ ಸಂಪುಟದಿಂದ ಮಾಧುಸ್ವಾಮಿಯನ್ನ ಕೈಬಿಡಬೇಕೆಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಕೋಲಾರದಲ್ಲಿ ಪ್ರತಿಭಟನೆ ನಡೆಸಿದವು. We'll be right back.
नगर गांधीवन बड़ी प्रतिभटने कार्यकर्त सचिव माधुस्वामी कूड़े सचिव संपुट दिन वजा आग्रह सचिव माधुस्वामी के रैतर पर काजी इला रैतर समस्या कल्वे सचिव सरकार लायक यू रैतर बे हठमारी धोरणे अनुसरी रैतर अगौरव नोड़ सचिव माधुस्वामी मुख्यमंत्री सचिव संपुट दिन वजागू प्रतिभटनाकार आग्रह इन अक्टोबर कोलार जिला प्रवासदस्वी के रैत संघटने मुखंड कोलार नगरसभे होसकोटे नगरसभे वत लक्ष्मी सगर के बड़ी त्याज्य सुरियर बेहू जिले अंतर्जल कलुषित कुछ मन सलू मुंदू सचिव सौजन्यकादरू कारिनिंदा इळियदे मनवी स्वीकरिसदे होगिद्रु इंतह बेजवाबदारी सचिवरन्न बोम्मायी सचिव संपुटदिंद कैबिडुवंते ओत्तायिसिद मुखंडरु सचिवरन्न कैबिडदिद्दरे उग्र होराट माडुवुदागि एच्चरिके नीडिदरु ನಾನು ವಿದ್ಯಾರ್ಥಿ ದೇಶದಿಂದ ಹೋರಾಟಗಾರರಾಗಿ ಬಂದಿರುತ್ತದು ಹಲವಾರು ಹೋರಾಟಗಾರರ ಪರಿಚಯ ನಮಗೆ ಇರೋದ್ರಿಂದ ನಾವು ಅವರ ಸಂಪರ್ಕದಲ್ಲಿ ಇರೋದ್ರಿಂದ ನಾವು ಒಳ್ಳೆ ವಿಚಾರಗಳನ್ನು ಕಲ್ತಲ್ಲ ಇಂತ ವ್ಯಕ್ತಿಯನ್ನ ನಿಮ್ಮ ಸಂಪುಟದಲ್ಲಿ ಇಟ್ಕೋಬೇಡಿ ಅವರ ಮೊದಲು ಸಂಪುಟದಿಂದ ಕೈಬಿಡಿ ಇಲ್ಲ ಅನ್ನೋದಾದ್ರೆ ಸರ್ಕಾರದ ವಿರುದ್ಧವಾಗಿ ನಾವು ವಿವಿಧವಾದಂತ ಹೋರಾಟಗಳನ್ನು ಮಾಡಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಕೇಳಿರುವಂತದಿಷ್ಟೇ ಅಂತರ್ಜಲ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಅಂತರ್ಜಲ ಪೊಲ್ಯೂಷನ್ ಆಗ್ತಿರೋ ಸಂದರ್ಭದಲ್ಲಿ ನೀವು ಕಲುಷಿತ ಆಗ್ತಿರೋ ಸಂದರ್ಭದಲ್ಲಿ ನೀವು ಅದನ್ನ ನೋಡೋದಕ್ಕೆ ಬನ್ನಿ ಅಂತ ಬರಲಿ ನೀವು ಯಾವ ನೀರಾವರಿ ಮಂತ್ರಿಗಳು ನೀವು ಕಾನೂನು ಉಲ್ಲಂಘನೆ ಆಗಿದೆ ಅಂತ ಕೇಳೋದಕ್ಕೆ ಬಂದ್ರೆ ಅದನ್ನ ನೋಡಕ್ಕೆ ಬರಲಿಲ್ಲ ಅಂದ್ರೆ ನೀವು ಯಾವ ಕಾನೂನು ಮಂತ್ರಿಗಳು ನಿಮಗೆ ಯಾವ ವಿಚಾರ ಗೊತ್ತಿದೆ ಅಂತ ನಿಮ್ಮನ್ನ ಕಾನೂನು ಮಂತ್ರಿಗಳು ಮಾಡೋರು ನಮಗೆ ಗೊತ್ತಿಲ್ಲ ನೀವು ಮೇಧಾವಿಗಳೇ ಇರಬಹುದು ನಿನ್ನೆ ನೀವು ನಡೆಕೊಂಡಂತ ರೀತಿ ಇದು ನಿಮ್ಮ ಸಂಪೂರ್ಣವಾಗಿ ನೀವು ಆ ಸ್ಥಾನದಲ್ಲಿ ಇರೋದಕ್ಕೆ ನಾಲಾಯಕ ಅಂತ ವಿಚಾರನ ಮುಂದೆ ಇಟ್ಕೊಂಡು ನಿಮ್ಮನ್ನ ಕಾನೂನು ಸಂಪುಟದಿಂದ ಕೈಬಿಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ಕೊತಾ ಇದೀವಿ ಮೂಲಕ ಮುಳಬಾಗಿಲು ನಗರದ ಪುರಾಣ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಲು ಯತ್ನಿಸಿದ ದುಷ್ಕರ್ಮಿಯನ್ನ ದೇವಾಲಯದ ಸಿಬ್ಬಂದಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಶ್ರೀ ಗೋವಿಂದರಾಜ ಸ್ವಾಮಿ ದೇವಾಲಯದ ಬಾಗಿಲನ್ನ ಪಿಕಾಸಿ ಹಾಗೂ ಗಡಾರೆಯಿಂದ ಮೀಟಿ ಕಳ್ಳತನ ಮಾಡಿ ಪರಾರಿಯಾಗುತ್ತಿದ್ದ ಕಳ್ಳನನ್ನ ದೇವಾಲಯದ ಕಾವಲುಗಾರ ಶೋಭನ್ ಕುಮಾರ್ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಶನಿವಾರ ಮಧ್ಯರಾತ್ರಿ ತಮಿಳುನಾಡು ರಾಜ್ಯದ ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ತಾಲೂಕಿನ ಅತ್ತಿಮೊಗಂ ಗ್ರಾಮದ 60 ವರ್ಷದ ನಾರಾಯಣಪ್ಪ ಎಂಬುವವರು ದೇವಾಲಯದ ಹಿಂಭಾಗದ ಗೋಡೆಯನ್ನ ಜಿಗಿದು ಗೋವಿಂದರಾಜಸ್ವಾಮಿ ದೇವಾಲಯಕ್ಕೆ ನುಗ್ಗಿ ಶ್ರೀರಾಮ ಉತ್ಸವ ದೇವರ ಮೇಲಿದ್ದ ಬೆಳ್ಳಿಯ 8 ಕಿರೀಟ ಸೀತಾದೇವಿಯ ಮಾಂಗಲ್ಯ ಸರ ಹುಂಡಿಯನ್ನ ಒಡೆದು ಸುಮಾರು 90,000 ಕ್ಕೂ ಹೆಚ್ಚು ಹಣವನ್ನ ಕಳ್ಳತನ ಮಾಡಿ ಪರಾರಿಯಾಗಲು ಯತ್ನಿಸಿದ್ದಾನೆ ಈ ವೇಳೆ ದೇವಾಲಯದ ಕಾವಲುಗಾರ ಶೋಭನ್ ಕುಮಾರ್ ಕಳ್ಳನನ್ನ ಚೇಸ್ ಮಾಡಿ ಹಿಡಿದಿದ್ದಾರೆ ದೇವಾಲಯದ ವ್ಯವಸ್ಥಾಪಕ ಚಲುವಸ್ವಾಮಿ ಪೊಲೀಸರಿಗೆ ಮಾಹಿತಿ ನೀಡಿದರು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಕಳ್ಳನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದ್ದು ಜೀರ್ಣೋದ್ಧಾರ ಮಾಡಲು ಬಂದಿದ್ದ ಕಾರ್ಮಿಕನೇ ಕಳ್ಳತನ ಮಾಡಲು ಹೋಗಿ ಸಿಕ್ಕಿಬಿದ್ದ ಆರೋಪಿ ದೇವಾಲಯದ ಗೋಪುರ ನಿರ್ಮಾಣದಲ್ಲಿ ತೊಡಗಿರುವ ಗಾರೆ ಕೆಲಸದಾಳು ಹಾಗೂ ದೇವಾಲಯದ ಮುಂಭಾಗ ಗೊಂಬೆಗಳನ್ನು ತಯಾರು ಮಾಡುತ್ತಿರುವವರ ಒಬ್ಬರು ತನಗೆ ಸಹಕಾರ ಮಾಡಿದ್ದಾರೆ ಎಂದು ಕಳ್ಳ ಪೊಲೀಸರಿಗೆ ಬಾಯಿ ಬಿಟ್ಟಿದ್ದಾನೆ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ವೆಂಕಟರಮಣ ಸ್ವಾಮಿ ವರದರಾಜಸ್ವಾಮಿ ದೇವಾಲಯಗಳ ದುರಸ್ತಿ ಕಾರ್ಯ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸಿಸಿ ಕ್ಯಾಮೆರಾ ಆಫ್ ಮಾಡಿದ್ದು ಇದರಿಂದ ಕಳ್ಳ ಸುಲಭವಾಗಿ ಕಳ್ಳತನ ಮಾಡಲು ಸಹಕಾರಿಯಾಗಿದೆ ಸ್ಥಳಕ್ಕೆ ತಹಶೀಲ್ದಾರ್ ಕೆಎನ್ ರಾಜಶೇಖರ್ ಸಿಪಿಐ ಲಕ್ಷ್ಮೀಕಾಂತ್ ದೇವಾಲಯದ ವ್ಯವಸ್ಥಾಪಕ ಸಿ ಚಲುವಸ್ವಾಮಿ ದೇವಾಲಯದ ಅರ್ಚಕರು ಭೇಟಿ ನೀಡಿದರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂದರೆ ಅವರು ಪ್ರಿನ್ಸಿಪಲ್ ಆಗಿದ್ದಾರೆ ಸರ್ ಒತ್ತಿದ್ದಾನೆ ಇಲ್ಲಿಗೆ ರೈಟ್ ಆಗಿ ನೈಟ್ ಬ್ಯಾಂಡ್ ಆಗಿದೆ ಅಪ್ಪ ಆದರೆ ಸರ್ ಅಂತ ಹೇಳಿದ್ರು
ಮೊಬೈಲ್ ಕಳುವಾಗಿರುವ ವಿಚಾರದಲ್ಲಿ ಗೆಳೆಯರೊಂದಿಗೆ ಆರಂಭವಾಗಿರುವ ಘಟನೆ ಒಬ್ಬನ ಕೊಲೆಯಲ್ಲಿ ಅಂತ್ಯಗೊಂಡಿರುವ ಘಟನೆ ತಾಲೂಕಿನ ನರಸಾಪುರದ ಕುರ್ಕಿ ರಸ್ತೆಯಲ್ಲಿ ನಡೆದಿದೆ। ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿನ ಖಾಸಗಿ ಕಂಪನಿಯಲ್ಲಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಚಂದ್ರು ಕೊಲೆಯಾಗಿರುವ ವ್ಯಕ್ತಿಯಾಗಿದ್ದಾನೆ। ಕಳೆದ 4 ದಿನಗಳ ಹಿಂದೆ ಚಂದ್ರು ತಮ್ಮ ಸ್ವಗ್ರಾಮದಲ್ಲಿ ಕಂಪನಿಯ ವಾಹನದಲ್ಲೇ ಫೋನ್ ಚಾರ್ಜಿಂಗ್ ಗೆ ಹಾಕಿ ಮಲಗಿದ್ದಾಗ ಮೊಬೈಲ್ ಕಳುವಾಗಿತ್ತು। ಜೊತೆಗಿರುವವರೇ ಈ ಕೆಲಸ ಮಾಡಿದ್ದಾರೆ ಎಂದು ಆರೋಪಿಸಿ ಗೆಳೆಯರೊಂದಿಗೆ 4 ದಿನಗಳ ಹಿಂದೆ ಗಲಾಟೆ ಮಾಡಿಕೊಂಡಿದ್ದನು। ಶುಕ್ರವಾರ ಸಂಜೆ ಮನೆಯ ಹತ್ತಿರ ತಮ್ಮ ಗ್ರಾಮದ ಗೆಳೆಯರು ಕೋಲಾರದಿಂದ ಬೇರೆಯವರನ್ನ ಕರೆದುಕೊಂಡು ಬಂದು ಗಲಾಟೆ ಮಾಡಲು ಮುಂದಾಗಿದ್ದರು। ಈ ವೇಳೆ ಚಂದ್ರು ತನ್ನ ಅಣ್ಣನಿಗೆ ಫೋನ್ ಮಾಡಿ ಗಲಾಟೆ ಮಾಡಲು ಬಂದಿದ್ದಾರೆ ಅಂತ ತಿಳಿದಿದ್ದು ಅಣ್ಣ ಹೀರೇಗೌಡ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೇನೆ ಬಂದು ಮಾತನಾಡುತ್ತೇನೆ ಗಲಾಟೆ ಮಾಡಿಕೊಳ್ಳಬೇಡಿ ಎಂದು ಸಮಾಧಾನಪಡಿಸಿದ್ರು। ಆದರೂ ಬಿಡದೆ ರಾತ್ರಿ ತಮ್ಮ ಗ್ರಾಮದಿಂದ ನರಸಾಪುರ ಬೈಪಾಸ್ ಕಡೆಗೆ ಕರೆದುಕೊಂಡು ಹೋಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ। ಶನಿವಾರ ಬೆಳಗಿನ ಜಾವ ಪ್ರಕರಣ ಬೆಳಕಿಗೆ ಬಂದಿದ್ದು ವೇಮಗಲ್ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಶಿವರಾಜ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ। ಡಿಸಿಸಿ ಬ್ಯಾಂಕ್ ಸಾರ್ವಜನಿಕರ ಸ್ವತ್ತು, ಯಾವುದೇ ಪಕ್ಷಭೇದವಿಲ್ಲದೆ ಸಹಕಾರ ಸಂಘಗಳ ಮೂಲಕ ಮಹಿಳೆಯರಿಗೆ ಸಾಲವನ್ನ ವಿತರಿಸಲಾಗುತ್ತಿದೆ ಎಂದು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಬಾಲಹಳ್ಳಿ ಗೋವಿಂದಗೌಡ ಹೇಳಿದರು। ಮುಳಬಾಗಿಲು ತಾಲೂಕಿನ ಬೈರಕೂರು ಗ್ರಾಮದ ನೆಹರು ಕೆನಡಿ ಪ್ರೌಢಶಾಲೆಯ ಆವರಣದಲ್ಲಿ ಭಾನುವಾರ ಡಿಸಿಸಿ ಬ್ಯಾಂಕ್ ವತಿಯಿಂದ ಬೈರಕೂರು ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಮೂಲಕ 38 ಮಹಿಳಾ ಸಂಘಗಳಿಗೆ 1.62 ಕೋಟಿ ರೂಗಳಷ್ಟು ಹಣವನ್ನು ಮೈಕ್ರೋ ಎಟಿಎಂ ಕಾರ್ಡ್ ಮೂಲಕ ಸಾಲ ವಿತರಣೆ ಮಾಡಿ ಮಾತನಾಡಿದರು। ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಲು ಮತ್ತು ಆರ್ಥಿಕವಾಗಿ ಸಬಲರಾಗಲು ಯಾವುದೇ ದಾಖಲೆಗಳನ್ನು ಪಡೆಯದೆ ಸಾಲ ವಿತರಣೆ ಮಾಡಲಾಗುತ್ತಿದೆ। ಹಿಂದೆ ಸಾಲವನ್ನ ಚೆಕ್ ಮತ್ತು ನಗದು ರೂಪದಲ್ಲಿ ನೀಡಲಾಗುತ್ತಿತ್ತು ಎಂದು ತಿಳಿಸಿದರು। ಈಗ ಎಲ್ಲಾ ಮಹಿಳಾ ಸಂಘಟನೆಗಳು ಈ ಶಕ್ತಿ ಸಂಘಗಳಾಗಿ ಆಧುನೀಕರಿಸಿಕೊಂಡರೆ 10 ಜನರ ಒಂದು ಸಂಘಕ್ಕೆ 20 ಲಕ್ಷ ರೂಗಳವರೆಗೂ ಸಾಲವನ್ನ ವಿತರಿಸಲಾಗುವುದು ಎಂದು ತಿಳಿಸಿದರು। ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಸಿ ನೀಲಕಂಠೇಗೌಡ ಮಾತನಾಡಿ, ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಲು ರಾಜ್ಯದಲ್ಲಿಯೇ ಯಾವುದೇ ಬ್ಯಾಂಕ್ ನೀಡದಷ್ಟು ಸಾಲಗಳನ್ನು ಡಿಸಿಸಿ ಬ್ಯಾಂಕ್ ನೀಡುತ್ತಿದೆ। ಆದರೆ ಕೆಲವು ಡಿಸಿಸಿ ಬ್ಯಾಂಕ್ ಬಗ್ಗೆ ಟೀಕೆ ಮಾಡುತ್ತಿದ್ದಾರೆ, ಅದು ಸರಿಯಲ್ಲ, ಬೇಕೆಂದರೆ ಡಿಸಿಸಿ ಬ್ಯಾಂಕ್ ಅನ್ನು ತನಿಖೆಗೆ ಒಳಪಡಿಸಲಿ ಎಂದು ತಿಳಿಸಿದರು। ಇದುವರೆಗೂ ಬೈರಕೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಮೂಲಕ 170 ಸಂಘಗಳಿಗೆ 5.50 ಕೋಟಿ ಸಾಲವನ್ನು ನೀಡಲಾಗಿದೆ। ಮುಂದೆ ಸಾಲಗಳನ್ನು ಸಂಘಗಳವರು ಕಾಲಕ್ಕೆ ತಕ್ಕಂತೆ ಮರುಪಾವತಿ ಮಾಡಿದರೆ ಮತ್ತಷ್ಟು ಸಾಲಗಳನ್ನು ವಿತರಿಸಲಾಗುವುದು ಎಂದು ಹೇಳಿದರು। ಪ್ರತಿ ಸಂಘಕ್ಕೂ 20 ಸಾಲ ಕೊಡುವಂತ ಗುರಿ ಇರ್ತದೆ ಈ ಶಕ್ತಿ, ಏಕೆಂದ್ರೆ ಒಂದಷ್ಟು 50,000 ಬಡ್ಡಿ ಇಲ್ಲ ಸರ್ಕಾರದ ಇನ್ನು 50,000 ರೂಪಾಯಿ ಬಡ್ಡಿ ಆಗ್ತದೆ 3-4 ಇನ್ನೊಂದು ಲಕ್ಷಕ್ಕೆ ನಮ್ಮ ಬ್ಯಾಂಕ್ ಬಡ್ಡಿ ಆಗ್ತದೆ। ಅಂದ್ರೆ ಒಂದು ಸಂಘಕ್ಕೆ ಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಬೇಕಿಲ್ಲಪ್ಪ ನಾವು ಬೇರೆ ಬೇರೆ ಚಟುವಟಿಕೆ ಮಾಡ್ತೀವಿ ನಮ್ಗೆ 50,000 ಸಾಲ ಇಲ್ಲ ಅಂದ್ರೆ 20 ಲಕ್ಷ ರೂಪಾಯಿ ಒಂದು ವೈಯಕ್ತಿಕ ಒಂದು ಗಂಟೆ ಹೋಗಿ 2 ಲಕ್ಷ ಅದು ಈ ಶಕ್ತಿಯಲ್ಲಿ ಆಗಿರ್ಬೇಕು ಅಂತ ಮಾಡಮ್ಮ ಈ ಶಕ್ತಿ ಯಾಕೆ ಯಾಕೆ ಅಂತ ಹೇಳ್ತಿಲ್ಲ ಈ ಶಕ್ತಿ ಕಾರ್ಯಕ್ರಮ ಯಾವ ಸಂತರು ಪ್ರಾಮಾಣಿಕವಾಗಿ ಅನುಸಾರ ಈ ಶಕ್ತಿ ಇರುತ್ತೆ ಪ್ರತಿ ವಾರ ಮೀಟಿಂಗ್ ಮಾಡಬೇಕು ಉಳಿತಾಯ ಕಟ್ತಾ ಉಳಿತಾಯ ಸದ್ಬಳಕೆ ಮಾಡ್ಕೋಬೇಕು ಆಮೇಲೆ ಲೆಕ್ಕ ಪಕ್ಕಿದೆ ಇವತ್ತಿನ 50,000 ಇದು ಸರ್ಕಾರ ಬಂಗಾರಪೇಟೆ ಗಡಿಭಾಗದಲ್ಲಿ 2 ದಿನಗಳಿಂದ ಕಾಡಾನೆಗಳ ಉಪಟಳ ಮುಂದುವರೆದಿದ್ದು ರೈತರು ಬೆಳೆದಿರುವ ಲಕ್ಷಾಂತರ ರೂಪಾಯಿ ರಾಗಿ ಟೊಮ್ಯಾಟೊ ನೆಲಗಡಲೆ ಸೇರಿದಂತೆ ಹಲವು ಬೆಳೆಗಳನ್ನ ಕಾಡಾನೆಗಳು ನಾಶ ಮಾಡಿವೆ।
ಗಡಿಭಾಗದ ಗ್ರಾಮಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳು ಮತ್ತೆ ತಮ್ಮ ಆಟವನ್ನ ಮುಂದುವರಿಸಿದ್ದು ಬೂದಿಕೋಟೆ ಹೋಬಳಿ ಬಲಮಂದೆ ಪಂಚಾಯಿತಿ ವ್ಯಾಪ್ತಿಯ ಭೀಮಗಾನಹಳ್ಳಿ ಯರಗೋಳ್ ಸೇರಿ ಹಲವು ಗ್ರಾಮಗಳಲ್ಲಿ 5ಕ್ಕೂ ಹೆಚ್ಚಿನ ಗಜಪಡೆ ರೈತರ ತೋಟಗಳ ಮೇಲೆ ದಾಳಿ ಮಾಡಿ ಬೆಳೆಯನ್ನ ಸಂಪೂರ್ಣ ನಾಶ ಮಾಡಿವೆ. ಯರಗೋಳ್ ಗ್ರಾಮದ ಭರತ್ ಮೋಹನ್ ರಾವ್ ಮುನೇಂದ್ರ ರಾವ್ ರಾಗಿ ಬೆಳೆ, ಭೀಮಗಾನಹಳ್ಳಿ ಗ್ರಾಮದ ರೈತ ವೆಂಕಟೇಶಪ್ಪ ನಾಗಯ್ಯ ಚಂದ್ರಪ್ಪ ಶ್ರೀನಿವಾಸ್ ಗೋವಿಂದಪ್ಪ ಮಂಜುನಾಥ್ ರವರಿಗೆ ಸೇರಿದ ರಾಗಿ ಬೆಳೆ, ಪೆದ್ದಪ್ಪಯ್ಯ ಮತ್ತು ಶಿವಪ್ಪರ ಟೊಮ್ಯಾಟೊ ಬೆಳೆ ಸೇರಿ ಇತರ ಬೆಳೆಗಳು ಕಾಡಾನೆ ದಾಳಿಗೆ ನಾಶವಾಗಿವೆ. ಈ ಬಾರಿ ಸುರಿದ ಮಳೆಯಿಂದ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಕಾಡಾನೆಗಳು ಬೆಳೆಗಳನ್ನು ನಾಶ ಮಾಡಿದ ಕಾರಣ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಎಂದು ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಿಎನ್ ನಾಗರಾಜ್ ಮುಳಬಾಗಿಲಿನ ಕುರುಡುಮಲೆ ಹಾಗೂ ನಗರದ ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಕಳೆದ 18 ವರ್ಷಗಳಿಂದ ಸಂಘದ ಕಾರ್ಯದರ್ಶಿಯಾಗಿ ಉತ್ತಮ ರೀತಿಯಲ್ಲಿ ಸೇವೆ ಮಾಡಿದ್ದೆ. ಈಗ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿರುವುದಕ್ಕೆ ಹೆಚ್ಚಿನ ಜವಾಬ್ದಾರಿ ಬಂದಿದೆ. ಈಗ ದೆಹಲಿಯಲ್ಲಿ ಸಂಘಕ್ಕೆ ಸೇರಿದ ಕೋಟ್ಯಾಂತರ ರೂಪಾಯಿಗಳ ಆಸ್ತಿ ಇದ್ದು ಇದನ್ನ ಸಂರಕ್ಷಣೆ ಮಾಡುವುದರ ಜೊತೆಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುವುದು ಎಂದು ತಿಳಿಸಿದರು. ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೊಲ್ಲಹಳ್ಳಿ ಜಗದೀಶ್, ಮುಖಂಡ ಮಂಡಿಕಲ್ ಜಲಪತಿ, ಆವಣಿ ಗ್ರಾಮ ಪಂಚಾಯಿತಿ ಸದಸ್ಯ ಆವಣಿ ವಿಜಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಪ್ರಸಿದ್ಧ ಡೆಲ್ಲಿ ಕರ್ನಾಟಕ ಸಂಘಕ್ಕೆ 18 ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಬಾರಿ ಅಧ್ಯಕ್ಷರ ಸ್ಥಾನಕ್ಕೆ ನಾನು ನನ್ನ ತಂಡ ಸ್ಪರ್ಧಿಸಿದ್ದೆವು. ನನ್ನ ತಂಡದ ಜೊತೆ ನಾನು ಅಧ್ಯಕ್ಷನಾಗಿ 11 ಜನ ನಾವು ಆಯ್ಕೆಯಾಗಿದ್ದೇವೆ, ಚುನಾವಣೆಯಲ್ಲಿ ಗೆದ್ದಿದ್ದೇವೆ. ಜವಾಬ್ದಾರಿಗಳು ತುಂಬಾ ಇದೆ. ಇವತ್ತಿಗೆ ದೆಹಲಿ ಕರ್ನಾಟಕ ಸಂಘ ಅಂದರೆ ಪ್ರಸಿದ್ಧ ಕರ್ನಾಟಕ ಸಂಘ, ವಿಶ್ವದಲ್ಲೇ ಅತಿ ಹೆಚ್ಚು ಸಾಂಸ್ಕೃತಿಕ ರಾಯಭಾರಿ ಸಂಘ ಅಂತೇಳಿ ಹೇಳ್ಬೋದು. ದೊಡ್ಡ ಜವಾಬ್ದಾರಿಯನ್ನು ಕನ್ನಡಿಗರು ನನ್ನ ಮೇಲೆ ಹೊರಿಸಿದ್ದಾರೆ. ಬರುವ ವರ್ಷದಲ್ಲಿ ವಜ್ರ ಮಹೋತ್ಸವ ಸಹ ಕರ್ನಾಟಕ ಸಂಘಕ್ಕೆ ಅಂದರೆ 75 ವರ್ಷಗಳು ತುಂಬುತ್ತೆ. ತುಂಬ ದೊಡ್ಡ ಕೆಲಸ ಇದೆ ನಮ್ಮ ಮೇಲೆ, ತುಂಬ ದೊಡ್ಡ ಕೆಲಸ ಮಾಡಬೇಕಾಗಿದೆ. ನಮ್ಮದೇ ಆದಂಥ ಒಂದು ಕನ್ನಡ ಶಾಲೆ ಇದೆ, ಕನ್ನಡಿಗರಿಗೆ ಕನ್ನಡ ರೈತರಿಗೆ 6th standardವರೆಗೂ 1ರಿಂದ 6th standardವರೆಗೂ 1ರಿಂದ 6ನೇ ತರಗತಿವರೆಗೂ ಕನ್ನಡ ಕಲಿಸುವ ಕೆಲಸವನ್ನು ಕೂಡ ನಾವು ದೆಹಲಿಯಲ್ಲಿ ಮಾಡ್ತಾ ಇದ್ದೇವೆ. 1200 ಮಕ್ಕಳು ಕನ್ನಡ ಮಕ್ಕಳು ಬಿಟ್ಟು ಕನ್ನಡ ರೈತರು ಕೂಡ 1200 ಮಕ್ಕಳಲ್ಲಿ ಕನ್ನಡ ಶಾಲೆಯಲ್ಲಿ ಪ್ರಸಿದ್ಧ ಲೋಧಿ ಎಸ್ಟೇಟ್ ಕನ್ನಡ ಶಾಲೆ ಅಂತೇಳ್ಬಿಟ್ಟು ನಮ್ಮದು ಒಂದು ಸೊಸೈಟಿ ಮಾಡಿಕೊಂಡು ಕನ್ನಡ ಶಾಲೆ ಕೂಡ ನಡೆಸ್ತಾ ಇದ್ದೇವೆ. ಜೊತೆಗೆ ಸಾಂಸ್ಕೃತಿಕ ರಾಯಭಾರಿಯಾಗಿ ವಿಶ್ವದಲ್ಲೇ ಅತಿ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಜಾನಪದ ಲೋಕವನ್ನು ದೆಹಲಿ ಕನ್ನಡಿಗರಿಗೆ ಕನ್ನಡ ರೈತರಿಗೆ ಕನ್ನಡ ಸಾಹಿತ್ಯ ಪರಿಚಯ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ದೆಹಲಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ ಅಂತೇಳಿ ನನ್ನ ಸಂಘದ ಪಕ್ಕದಲ್ಲೇ ದಿವಂಗತ ಅನಂತ್ ಕುಮಾರ್ ಜಿ, ಸದಾನಂದ ಗೌಡರು, ವೆಂಕಯ್ಯ ನಾಯ್ಡುವರು, ಆಸ್ಕರ್ ಫರ್ನಾಂಡಿಸ್ ಅವರ ಆಶೀರ್ವಾದದಿಂದ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ ಕೂಡ ಸಹ ಆಗಿದೆ, ಕನ್ನಡ ಅಧ್ಯಯನ ಪೀಠ ಆಗಿದೆ. ಬರುವ ದಿನಗಳಲ್ಲಿ ಸರ್ಕಾರದ ಜೊತೆಗೂಡಿ ಬೆಂಗಳೂರಿನಿಂದ ಬರುವ ಅಂದರೆ ಕರ್ನಾಟಕದಿಂದ ಬರುವ ಬಡ ಮಕ್ಕಳಿಗೆ ಒಂದು ಹೆಚ್ಚುವರಿ ಅಂದರೆ UPSC ಮಾಡಲಿಕ್ಕೆ ಬರುವ ಮಕ್ಕಳಿಗೆ ಒಂದು ವಸತಿ ಶಾಲೆಯನ್ನು ಮಾಡಬೇಕು ಅಂತ ಒಂದು ಯೋಚನೆ ಇದೆ. ನಿಮ್ಮೆಲ್ಲರೂ ಸಹಕಾರ ಬೇಕು, ಬೆಂಬಲವೂ ಬೇಕು. ಬರೋ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮಗಳು ಮಾಡುವ ಜೊತೆಗೆ ಈಗಾಗಲೇ ನಾವು ಮಾಡಿದ್ದೇವೆ. ಕೆಂಪೇಗೌಡ ರಾಷ್ಟ್ರೀಯ ಉತ್ಸವ ಮಾಡಿ ರಾಷ್ಟ್ರಪತಿಗಳು ಪ್ರಣವ್ ಮುಖರ್ಜಿಯವರು, ನಾಡಿನ ನಮ್ಮ ಪ್ರಸಿದ್ಧ HD ದೇವೇಗೌಡರು ಆಗ್ಬೋದು, ಕುಮಾರಣ್ಣ ಆಗ್ಬೋದು, ಎಲ್ಲ ಮಂತ್ರಿಯವರುಗಳೆಲ್ಲ ಬಂದು ದೊಡ್ಡ ಮಟ್ಟ ಕಾರ್ಯಕ್ರಮಗಳು ಕೂಡ ಸಹ ಆಗಿದೆ. ಇನ್ನು ವಜ್ರ ಮಹೋತ್ಸವದಲ್ಲಿ ಬರುವ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂಡಿ ಬರುವ ಪ್ರಧಾನಮಂತ್ರಿಗಳ ಜೊತೆಗೂಡಿ ಒಂದು ದೊಡ್ಡ ಕಾರ್ಯಕ್ರಮಗಳನ್ನ ಕೂಡ ದೆಹಲಿಯಲ್ಲಿ ಆಯೋಜನೆ ಮಾಡ್ತೀವಿ. ತಮಗೆಲ್ಲರಿಗೂ ತಿಳಿಸ್ತೀವಿ, ತಮ್ಮೆಲ್ಲರ ಸಹಕಾರ ಬೆಂಬಲ ಬೇಕು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನದ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.